ಸಾಕಷ್ಟು ದಿನಗಳಿಂದ ಚರ್ಚೆಗೆ ಕಾರಣವಾಗಿದ್ದ ಈದ್ಗಾ ಮೈದಾನ ಇದೀಗ ಮತ್ತೊಂದು ವಿವಾದಕ್ಕೆ ಮುನ್ನುಡಿ ಬರೆಯುವ ಎಲ್ಲಾ ಮುನ್ಸೂಚನೆಗಳು ಗೋಚರಿಸುತ್ತಿವೆ ಇದೇ ಮೈದಾನದಲ್ಲಿ ಗಣೇಶ ಚತುರ್ಥಿ ನಡೆಸಲು ಹಿಂದೂಪರ ಸಂಘಟನೆಗಳು ಇದೀಗ ಮುಂದಾಗಿವೆ ಹೌದು ಈದ್ಗಾ ಮೈದಾನ ಮತ್ತೊಂದು ವಿವಾದ ಸೃಷ್ಟಿಸುವ ಸಾಧ್ಯತೆ ಎದ್ದು ಕಾಣುತ್ತಿದೆ ಗಣೇಶ ಚತುರ್ಥಿ ಹಬ್ಬ ಆಚರಣೆಗೆ ಹಿಂದೂಪರ ಸಂಘಟನೆಗಳು ಪಟ್ಟು ಹಿಡಿದಿದ್ದು ಇದಕ್ಕೆ ವಕ್ಫ್ ಬೋರ್ಡ್ ಹಾಗೂ ಇತರ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿವೆ ಇನ್ನು ಇಷ್ಟು ದಿನ ಕಾಲ ವಕ್ಫ್ ಬೋರ್ಡ್ ಅಧೀನದಲ್ಲಿದ್ದ ಈದ್ಗಾ ಮೈದಾನ ಈಗ ಸಂಪೂರ್ಣವಾಗಿ ಕಂದಾಯ ಇಲಾಖೆಗೆ ಸೇರಿದ್ದು ಎಂದು ನ್ಯಾಯಾಲಯ ತೀರ್ಪನ್ನು ನೀಡಿದೆ ಬೆಂಬಲದಿಂದ ಈ ಹೋರಾಟ ಗೆದ್ದಿದೆ ಏನು ಲಾಟಿ ಏಟು ಬೂಟ ಏಟು ನಮಗಾದಂತ ಅವಮಾನಗಳು ನಮ್ಮೆಲ್ಲಾದಂತ ದೌರ್ಜನ್ಯಗಳು ಕೇಸ್ಗಳು ಇಲ್ಲಿಗೆ ಮುಗಿತಲ್ಲ ಬಹಳ ಖುಷಿ ಆಗ್ತಾ ಇದೆ ಎಲ್ಲೋ 75ನೇ ವರ್ಷಕ್ಕೆ ನನ್ನ ತಾತ ಏನೋ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೋ ಅಂತ ಹೇಳಿ ಆದರೆ ಇವತ್ತು ಅನಿಸ್ತಾ ಇದೆ ನಿಜವಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ನಮಗೂ ಇದೊಂದು ಋಣ ಸಿಕ್ಕಿದೆ ಇವತ್ತು ಚಾಮರಾಜಪೇಟೆ ನಾಗರಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮತ್ತು ಅರ್ಧ ಜಯ ಸಿಕ್ಕಿದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಇಲ್ಲಿ ಜೈ ಚಾಮರಾಜೇಂದ್ರ ಒಡೆಯರ ಆಟದ ಮೈದಾನ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ ನಂತರ ಈ ಹೋರಾಟಕ್ಕೆ ಪೂರ್ತಿಯಾದ ಜಯ ಸಿಗುತ್ತೆ ಅದನ್ನು ಸರ್ಕಾರ ಕೂಡಲೇ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತ ಇದ್ದೆ ಖಂಡಿತವಾಗ್ಲೂ ನೋಡಿ ನಾವು ಭಾರತದೊಳಗೆ ಇದ್ದೀವಿ ಭಾರತದಿಂದ ಹೊರತುಪಡಿಸಿ ಹೊರಗಡೆ ಏನೂ ಇಲ್ಲ ಯಾವ ಜಾಗದಲ್ಲಿ ಬಂದೂಕಿನ ನಾಲಿ ಮೇಲೆ ತಾಕತ್ತಿದ್ರೆ ಬಂದು ಬಾವುಟ ಹಾರಿಸಿ ಅಂತ ಅವತ್ತಿನ ದಿನ ಕಾಶ್ಮೀರಲ್ಲಿ ಚಾಲೆಂಜ್ ಮಾಡಿದ್ರಲ್ಲ ಈ ಭಾರತ ದೇಶದ ಶಕ್ತಿ ಆಗಿದೆ ಅಂದರೆ ಆ ಬಂದೂಕುಗಳ ಮಧ್ಯದಲ್ಲೇ ಹೋಗಿ ಬಾವುಟ ಹಾರಿಸಿ ಬಂದಂಥ ನನ್ನ ದೇಶದ ನಾಯಕರು ಇದು ಇವತ್ತಿನ ದಿನ ಅದು ಕರ್ನಾಟಕದಲ್ಲಿ ನನ್ನ ರಾಜ್ಯ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಚಾಮರಾಜಪೇಟೆಯಲ್ಲಿ ಬಾವುಟ ಹಾರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅದು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕೂಡ ಸಾರ್ಥಕತೆ ಇಲ್ಲ ಅಂತ ಭಾವಿಸ್ತಿದ್ವಿ ನಿಜವಾಗಲೂ ಇದು ಹಬ್ಬದ ವಾತಾವರಣ ಅಲ್ಲ ಭಾರತ ಪಾಕಿಸ್ತಾನದ ಜೊತೆ ಗೆದ್ದಂತ ಯುದ್ಧದ ಸನ್ನಿವೇಶ ಅಂತ ಭಾವಿಸ್ತಾನೆ ಈ ವಿಚಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನ ಇದು ಸ್ವಾತಂತ್ರ್ಯ ಅವತ್ತಿನ ದಿನ 75 ವರ್ಷಗಳ ಮುಂಚೆ ಸಿಕ್ಕಿದೆ ಚಾಮರಾಜಪೇಟೆಗೆ ಹಿಡಿದಂತಹ ಗ್ರಹಣ ಇವತ್ತು ಬಿಟ್ಟು ಚಾಮರಾಜಪೇಟೆಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ 75 ವರ್ಷಗಳ ನಂತರ ಇದೇ ಮೈದಾನದಲ್ಲಿ ಅದ್ದೂರಿ ಸ್ವಾತಂತ್ರ್ಯೋತ್ಸವ ನಡೆದಿದ್ದು ಸ್ವಾತಂತ್ರ್ಯ ದಿನಾಚರಣೆ ನಡೆದ ಬಳಿಕ ಈ ಮೈದಾನದಲ್ಲಿ ಈಗಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ ಮುಂಬರುವ ಗಣೇಶ ಚತುರ್ಥಿ ಇದೇ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಹಿಂದೂಪರ ಸಂಘಟನೆಗಳು ಹೇಳಿಕೆ ನೀಡಿವೆ ಭಾರತ ಇದು ಈ ಕಾರ್ಯಕ್ರಮ ನಡೀತಾನೆ ಇರುತ್ತೆ ನಾನು ಇರಲಿ ಇಲ್ಲದೆ ಇರಲಿ ಯಾರು ಇರಲಿ ಇಲ್ಲದೆ ಇರಲಿ ಧ್ವಜಾರೋಹಣ ಆಗಿ ಆಗುತ್ತೆ ಮತ್ತೆ ಇನ್ನೊಂದೇನೋ ಹೇಳಿದ್ದಾರೆ ಅದು ಕೂಡ ಗಣಪತಿ ಕೂಡ ಕೂಡಿಸ್ತೇವೆ ಹಿಂದೂಪರ ಸಂಘಟನೆಗಳ ವಾದಕ್ಕೆ ವಕ್ಫ್ ಬೋರ್ಡ್ ಹಾಗೂ ಕೆಲವು ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನದಲ್ಲಿ ಗಣೇಶ ಚತುರ್ಥಿಯನ್ನು ಆಚರಿಸಲು ಅವಕಾಶ ನೀಡುವುದಿಲ್ಲ ಎಂದು ಹೇಳುತ್ತಿವೆ ಸದ್ಯ ಈದ್ಗಾ ಮೈದಾನ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದ್ದು ಮುಂದಿನ ದಿನಗಳಲ್ಲಿ ಚರ್ಚೆಗೆ ಕಾರಣವಾಗುವ ಎಲ್ಲಾ ಲಕ್ಷಣ ಅಧಿಕವಾಗಿದೆ